ಸಹಾಯ ಮಾಡಬೇಕು ಅನ್ನೋದಕ್ಕಿಂತ ಸಹಾಯನ ಮಾಡೋರನ್ನ ಕಟ್ರ ಯಾವ ಪಿಕ್ಚರ್ ನೋಡ್ಕೊಂಡು ಬಂದ್ಯಪ್ಪ ನಿಮಗೆ ಇದೆಲ್ಲ ಮಾಡಕ ಆಗುತ್ತಾ ನಿಮಗೆ ಯೋಗ್ಯತೆ ಇದೆಯಾ ನೀವು ಎಲ್ಲ ಕಲೆಕ್ಷನ್ ಗೆ ಬರ್ತಾ ಇದ್ದೀರಾ ಇದು ಇಷ್ಟು ದಿನ ದೇವಸ್ಥಾನ ಮಾಡೋ ಸಂಖ್ಯೆ ಜಾಸ್ತಿ ಇತ್ತು ಇನ್ನು ಮುಂದಕ್ಕೆ ಆ ಬರಿ ಆಶ್ರಮಗಳನ್ನ ಜಾಸ್ತಿ ಮಾಡೋಂತ ಜನರು ಇಟ್ಕೊಳ್ಬಹುದು ಅನ್ನೋ ಒಂದು ಸರ್ ಈ ತರ ನಿಮ್ಮ ತಂದೆಯವರು ಡೆತ್ ಆಗಿದ್ದಾರೆ ನಿಮ್ಮ ತಾಯಿಯವರು ಡೆತ್ ಆಗಿದ್ದಾರೆ ದಯವಿಟ್ಟು ಕರ್ಕೊಂಡೋಗಿ ಅವಾಗಲೂ ಕೂಡ ಮಾನವೀಯತೆ ಇಲ್ಲದಿರುವಂತ ರೀತಿಯಲ್ಲಿ ಅವ್ರನ್ನ ವರ್ತಿಸೋದನ್ನ ನೋಡಿದಾಗ ನಿಜವಾಗ್ಲೂ ನಮ್ಮ ಆಶ್ರಮ ನಡೀತಾ ಇರೋದೆ ಕರ್ನಾಟಕದ ಪ್ರತಿಯೊಬ್ಬ ಹೃದಯವಂತರಿಂದ ಸರ್ ಸೊ ಅಪ್ಪು ಸರ್ ಬಗ್ಗೆ ನಾನು ತಿಳ್ಕೊಳ್ಳಕ ಆಗಿರಲಿಲ್ಲ ಸೊ ನಿಜವಾಗ್ಲೂ ಅವರನ್ನ ತಿಳ್ಕೊಬೇಕಂತ ಅವರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾವು ಅವರನ್ನ ಕಳ್ಕೊಬೇಕಾಯ್ತು ಒಂದೊತ್ತಿನ ಊಟಕ್ಕೂ ನಾವು ತುಂಬಾ ಅಲ್ದಾಡ್ತಾ ಇದ್ವಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರೋ ಪೊಲಿಟಿಷಿಯನ್ ಮಗನೋ ಅಥವಾ ಇನ್ನೊಬ್ಬರ ಮಗನೋ ಅಲ್ಲ ಕೊನೆಗಳಿಗೆ ನಾನು ಮಗನಾಗಿ ಅವರ ಸಂಪೂರ್ಣ ಜವಾಬ್ದಾರಿಯನ್ನ ನಾನು ತಗೊಂಡೆ ಸುದ್ದಿ ಮನೆಯ ಎಲ್ಲ ವೀಕ್ಷಕರನ್ನು ನಮಸ್ಕಾರ ಇವತ್ತು ನಾವಿರೋದು ಒಂದು ವಿಶೇಷ ಜಾಗದಲ್ಲಿ ಇಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಬೆಂಗಳೂರಿನ ಹೊರಗಡೆ ಇರತಕ್ಕಂತ ಒಂದು ಸೊಂಡೆಗಪ್ಪ ಅಂತ ಆ ಸೊಂಡೆಗಪ್ಪದ ಊರಲ್ಲಿ ನಾವಿದ್ದೀವಿ ಸೊ ನೋಡಿರ್ಬೋದು ನೀವು ಎಷ್ಟೋ ಜನ ರೋಡಲ್ಲಿ ಓಡಾಡ್ತಿರ್ತಾರೆ ಅವ್ರ ಬುದ್ಧಿ ಭ್ರಮಣೆ ಆಗ್ಬಿಡಿರುತ್ತೆ ಅವ್ರಿಗವ್ರು ಯಾರು ಅಂತಲೇ ಗೊತ್ತಿರೋ ಅವ್ರಿಗೆ ಸೊ ಅಂಥವ್ರನ್ನೆಲ್ಲ ಕರ್ಕೊಂಬಂದು ಆ ಜೊತೆಲಿ ಇಟ್ಕೊಂಡು ಅವ್ರಿಗೆ ಏನು ಬೇಕು ಔಷಧಿ ಇರ್ಬೋದು ಊಟ ಇರ್ಬೋದು ಮಲ್ಕೊಳ್ಳೋದಕ್ಕೆ ವ್ಯವಸ್ಥೆ ಪ್ರತಿಯೊಂದು ಮಾಡ್ತಾ ಯಾವುದೇ ಒಂದು ಸ್ವಾರ್ಥ ಭಾವನೆ ಇದೆ ನಿಸ್ವಾರ್ಥವಾಗಿ ಸೇವೆ ಮಾಡ್ತಿರ್ತಕ್ಕಂಥ ಒಂದು ಜಾಗ ಇದು ಹೌದು ಇವತ್ತು ನಮ್ಮ ಜೊತೆ ಅದು ಜನಸ್ನೇಹಿ ಆ ನಿರಶ್ರಿತರ ಯೋಗೇಶ್ವರು ಬನ್ನಿ ಅವ್ರನ್ನ ಸುದ್ದಿ ಮನೆ ಕಾರ್ಯಕ್ರಮಕ್ಕೆ ಆತ್ಮಿಕ ಸ್ವಾಗತ ಸರ್ ಯೋಗೇಶ್ವರ ಸುದ್ದಿ ಮನೆ ಕಾರ್ಯಕ್ರಮಕ್ಕೆ ಆತ್ಮ ಸ್ವಾಗತ ನಿಮಗೆ ಮೊದಲನೇದಾಗಿ ನನ್ನ ಮನಸ್ಸು ತುಂಬ ಒಂದು ಧನ್ಯವಾದ ಹೇಳ್ತಾ ಇದ್ದೀನಿ ನನಗೆ ಸೊ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ನನಗೆ ಒಂದು ಒಳ್ಳೆ ಸೇವೆ ಮಾಡಿದೆ ಸೊ ಈ ಒಂದು ಸೇವಾ ಮನೋಭಾವ ಎಲ್ರಿಗೂ ಬರಲಾದು ಸೊ ನಿಮ್ಮಲ್ಲಿ ಬಂದಿದೆ ಅದು ಸೊ ಯಾಕೆ ಒಂದು ಶುರು ಮಾಡಬೇಕು ಅಂತ ಅನಿಸ್ತು ನಿಮಗೆ ಇನ್ನೊಂದು ಈ ಒಂದು ಕೆಲಸಕ್ಕೂ ಕಾರ್ಯ ಮಾಡ್ಬೇಕಾದ್ರೆ ಯಾರಿಗೋ ಒಬ್ರು ಸ್ಫೂರ್ತಿ ಅಂತ ಇದ್ದೇ ಇರ್ತಾನೆ ಖಂಡಿತ ಖಂಡಿತ ಸೊ ನಿಮ್ಮ ಸ್ಫೂರ್ತಿ ಯಾರು ನನ್ನ ಸ್ಫೂರ್ತಿ ಬಂದು ನನ್ನ ಜೀವನದಲ್ಲಿ ಆರಾಧ್ಯ ದೈವ ಅಂತ ಆರಾಧಿಸೋದು ನಾನು ಶ್ರೀ ಶಿವಕುಮಾರ ಸ್ವಾಮೀಜಿ ಅವ್ರನ್ನ ಸೊ ನನಗೆ ಓದಬೇಕಂತ ತುಂಬ ಆಸೆ ಇತ್ತು ಬಟ್ ನಮ್ಮ ತಂದೆಯವರು ಕೂಡ ಎಳ್ನೀರು ವ್ಯಾಪಾರ ಮಾಡ್ತಾರೆ ಎಳ್ನೀರು ವ್ಯಾಪಾರ ಮಾಡ್ತಾ ಇದ್ರು ನಮ್ಮ ತಾಯಿ ಹೂವು ವ್ಯಾಪಾರ ಮಾಡ್ತಾ ಇದ್ರು ತುಂಬ ಕಷ್ಟಪಟ್ಟು ಜೀವನ ನಮ್ಮನ್ನು ಬೆಳೆಸಿದ್ದಾರೆ ಇದುವರೆಗೂ ಮನೆ ಕೆಲಸ ಮಾಡಿದ್ದಾರೆ ಮೋರಿ ಡ್ರೈನೇಜ್ ಜಗ್ಗೆ ಕೆಲಸ ಮಾಡಿ ನಮ್ಮನ್ನು ಸಾಕಿದ್ದಾರೆ ಸೊ ಆ ಟೈಮಲ್ಲಿ ಓದಿಸ್ತಾ ಇದ್ರು ಬಟ್ ಓದೋ ಅಷ್ಟು ಇದು ನಮಗಿರಲಿಲ್ಲ ಯಾಕಂದರೆ ನಮ್ಮ ಬಡಿಸ್ತಾನ ಅಷ್ಟು ನಮ್ಮನ್ನು ಕಿತ್ತು ತಿಂತಾ ಇತ್ತು ಒಂದೊತ್ತಿನ ಊಟಕ್ಕೂ ನಾವು ತುಂಬ ಅಲ್ದಾಡ್ತಾ ಇದ್ವಿ ಈಗ ಎಲ್ಲಾದ್ರೂ ಮದುವೆ ಆದರೆ ಆ ಮದುವೆ ಮನೆಗೆ ಹೋಗಿ ಊಟ ಮಾಡೋದು ಯಾರಾದರೂ ಊಟ ಕೊಟ್ಟರೆ ಆ ಊಟ ನಿಸ್ಕೊಂಬಂದು ತಿನ್ನೋದು ಸೊ ಇದು ನನ್ನ ಚಿಕ್ಕ ವಯಸ್ಸಿನಿಂದನೇ ನನಗೆ ಅದು ಕಷ್ಟ ಅಂದ್ರೇನು ಊಟ ಅಂದ್ರೇನು ಅದನ್ನೆಲ್ಲ ನಾನು ತುಂಬ ಚಿಕ್ಕ ವಯಸ್ಸಿಂದ ಅನುಭವಿಸಿರೋದ್ರಿಂದ ಸೊ ಇವಾಗ ನಾನೇನಾದರೂ ಈ ಥರದ್ದೊಂದು ಸೇವೆ ಮಾಡಬೇಕಂತ ಅನಿಸಿದಾಗ ನಾನು ಮಾಡಬೇಕಂತ ಮುಖ್ಯವಾಗಿ ನನ್ನ ಕಣ್ಣು ಮುಂದೆ ಬಂದಿದ್ದು ಶ್ರೀ ಶಿವಕುಮಾರ ಸ್ವಾಮೀಜಿ ಅವರು ಅವರ ಆಶೀರ್ವಾದದಿಂದ ಈ ಒಂದು ಸಂಸ್ಥೆ ನಡೀತಾ ಇದೆ ಸರ್ ಸೊ ಯಾವಾಗಿಂದ ಶುರು ಮಾಡಿದ್ರಿ ಎಷ್ಟು ಜನ ಇದ್ದಾರೆ ಇದು ಶುರು ಮಾಡಿ 3 ವರ್ಷ ಆಯಿತು 3 ವರ್ಷದಲ್ಲಿ ನಾನು ಸಾಕಷ್ಟು ಸಂಕಷ್ಟಗಳನ್ನ ಅನುಭವಿಸಿದ್ದೀನಿ ಯಾಕಂದ್ರೆ ನಾನು ಶುರು ಮಾಡಿದ ಪ್ರತಿದಿನ ಪ್ರತಿ ಕ್ಷಣದಿಂದಲೂ ನನಗೆ ತುಂಬಾನೇ ಅವಮಾನಗಳಾಗಿದೆ ಯಾಕಂದ್ರೆ ನಾನು ಕೂಡ ಏನು ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರೋ ಪೊಲಿಟಿಷಿಯನ್ ಮಗನೋ ಅಥವಾ ಇನ್ನೊಬ್ಬರು ಮಗನೋ ಅಲ್ಲ ಸೊ ಬಡ ಒಬ್ಬ ರೈತನ ಮಗ ನಾನು ಸೊ ಏನಾದರೂ ಸಮಾಜಕ್ಕೆ ಏನಾದರೂ ಒಂದು ಕೆಲಸ ಮಾಡಬೇಕು ಸಮಾಜಕ್ಕೆ ಏನಾದರೂ ಸೇವೆ ಸಲ್ಲಿಸಬೇಕು ಅಂತ ನಾನು ಸಾಕಷ್ಟು ಜನಗಳ ಹತ್ರ ಹೋಗಿ ಕೇಳಿದಾಗ ಸಹಾಯ ಕೇಳಿದಾಗ ಎಷ್ಟೋ ಜನ ನನಗೆ ತುಂಬ ಅವಮಾನ ಮಾಡಿದ್ದಾರೆ ಯಾವ ಪಿಕ್ಚರ್ ನೋಡ್ಕೊಂಡು ಬಂದ್ಯಪ್ಪ ನಿಮಗೆ ಇದೆಲ್ಲ ಮಾಡೋಕ್ಕಾಗುತ್ತಾ ನಿಮಗೆ ಯೋಗ್ಯತೆ ಇದೆಯಾ ನೀವೆಲ್ಲ ಕಲೆಕ್ಷನ್ಗೆ ಬರ್ತಾ ಇದ್ದೀರಾ ಅನ್ನೋ ಥರ ನನಗೆ ತುಂಬ ಕೀಳಾಗಿ ಮಾತಾಡಿದ್ದಾರೆ ಬಟ್ ಆದ್ರೂ ಅದು ಯಾವುದೂ ತಲೆ ಕೆಡಿಸ್ಕೊಳ್ದೆ ಶ್ರೀ ಶಿವಕುಮಾರ ಸ್ವಾಮೀಜಿ ಅವ್ರನ್ನ ನಾನು ಆದರ್ಶವಾಗಿ ತೊಗೊಂಡು ಅಟ್ಲೀಸ್ಟ್ ಅವರ ಸೇವೆ ಅವರಷ್ಟು ಮಾಡೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಅವರು ಬಿಟ್ಟು ನಮಗೆ ಒಂದು ದಾರಿನ ರೂಪಿಸ್ಕೊಟ್ಟಿದ್ದಾರೆ ಆ ದಾರಿಲ್ಲಾದರೂ ಹೋಗೋ ಪ್ರಯತ್ನ ಮಾಡೋಣ ಅಂತೇಳಿ ಅನಾಥರು ನಿರ್ಗತಿಕರು ಅಸಹಾಯಕರು ರಸ್ತೆಯಲ್ಲಿ ಯಾರೇ ಬಿದ್ದಿದ್ರು ಕೂಡ ಅವ್ರಿಗೆ ಉಚಿತವಾಗಿ ಸೇವೆ ಸಲ್ಲಿಸಬೇಕು ಅಂತೇಳಿ ನಾನೊಂದು ನಿರ್ಧಾರ ಮಾಡ್ತೀನಿ ಸೊ 3 ವರ್ಷದಿಂದ ಈ ಸಂಸ್ಥೆ ಶುರುವಾದಾಗ ತುಂಬ ಸಂಕಷ್ಟ ಯಾರು ಕೂಡ ಸಪೋರ್ಟ್ ಆಗಲಿ ಒಂದು ಈ ಥರ ಕೆಲಸ ಮಾಡ್ತಿದ್ದೆ ನಾನು ನಿಮ್ಮ ಬೆನ್ನಿಂದ ನಿಂತ್ಕೋತೀನಿ ಅಂತ ಯಾರೂ ಬರಲಿಲ್ಲ ನನ್ನ ಸ್ನೇಹಿತರ ಸಹಕಾರದಿಂದ ಇದುವರೆಗೂ ಸುಮಾರು 1000 ಜನಕ್ಕೆ ನಾವು ಸಹಾಯ ಮಾಡಿದ್ದೀವಿ 4500 ಜನಕ್ಕೆ ಫ್ರೀ ಬ್ಲಡ್ ಡೊನೇಷನ್ ಮಾಡಿಸಿದ್ದೀವಿ ಈಗಲೂ ವಾರ ಅಂತ ಬಂದರೆ ವಾರದಲ್ಲಿ 3-4 ಕಡೆ ಸ್ಲಮ್ ಏರಿಯಾಗಳಿಗೆ ಊಟ ಆಗಿರ್ಬೋದು ನನ್ನ ಕೈಲಾದಂಥ ಸೇವೆಯನ್ನು ನಿಸ್ವಾರ್ಥವಾಗಿ ನಾನು ಇವತ್ತು ಮಾಡ್ತಾ ಬರ್ತಾ ಇದ್ದೀನಿ ಈಗಲೂ ನಮ್ಮ ಆಶ್ರಮದಲ್ಲಿ 45 ಜನ ಇದ್ದಾರೆ 3 ವರ್ಷ ಆಯಿತು ಈ ಸಂಸ್ಥೆ ಶುರು ಮಾಡಿ ಇವತ್ತಿನವರೆಗೂ ಒಬ್ಬ ಗಣ್ಯ ವ್ಯಕ್ತಿ ಆಗಿರ್ಬೋದು ಯಾವುದೇ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳಾಗಿರ್ಬೋದು 4 ಕಾಣಿ ಕೂಡ ನನಗೆ ಬಂದಿಲ್ಲ ಬಟ್ ತುಂಬ ಜನಕ್ಕೆ ಒಂದು ಡೌಟ್ ಇದೆ ಇಷ್ಟೆಲ್ಲ ಬರದೇ ಇದ್ರು ಇಷ್ಟೊಂದು ದೊಡ್ಡ ಸಂಸ್ಥೆನ ಮಾಡಕ್ಕೆ ಹೇಗೆ ಸಾಧ್ಯ ಇಷ್ಟು ಜನರನ್ನ ಈಗ ಒಂದು ಮನೆ ಅಂತ ಬಂದಾಗ ಒಬ್ಬರು ನೋಡ್ಕೊಳ್ಳೋಕೆ ಒಬ್ಬರನ್ನ ನೋಡ್ಕೊಳ್ಳೋದೇ ತುಂಬ ಕಷ್ಟ ಇದೆ ಜೀವನ ಸೊ ಅಂಥದ್ರಲ್ಲಿ 45 ಜನ 45 ಜನ ನಂಗೆ ತುಂಬ ದೊಡ್ಡದು ಸರ್ ಯಾಕಂದ್ರೆ ನಾನೊಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿ ಈ ಕೆಲಸನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದ್ರೆ 40 ಜನ ಸಾಕೋದು ನನಗೆ ಒಂದು ಸವಾಲೇ ಯಾಕಂತ ಹೇಳಿದ್ರೆ ತುಂಬಾ ಕಷ್ಟ ಈಗ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಮೆಂಟಾಲಿಟಿನೂ ಒಂದೊಂದರ ಇರುತ್ತೆ ಎಲ್ಲರೂ ಒಂದೇ ಮನೋಭಾವದಿಂದ ಒಂದೇ ರೀತಿ ಒತ್ತಿಸೋರು ಯಾರು ಇರೋದಿಲ್ಲ ನಮ್ಮಲ್ಲಿ ಸೊ ಕೆಲವರು ಮೆಂಟಲಿ ಡಿಸ್ಟರ್ಬ್ ಆಗಿರೋರು ಇದ್ದಾರೆ ಕೈ ಕೊಳ್ತೋಗಿರೋರು ಇದ್ದಾರೆ ಕಾಲು ಕೊಳ್ತೋಗಿರೋರು ಇದ್ದಾರೆ ಮತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಇರೋರು ಇದ್ದಾರೆ ಹಂಗಿದ್ರು ಕೂಡ ಈ ಸೇವೆನ ಯಾಕೆ ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ
ಕರ್ನಾಟಕದಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸರ್, ದೇವಸ್ಥಾನ ಮಾಡೋರ ಸಂಖ್ಯೆ ಜಾಸ್ತಿ. ಇದು ಇಷ್ಟು ದಿನ ದೇವಸ್ಥಾನ ಮಾಡೋರ ಸಂಖ್ಯೆ ಜಾಸ್ತಿ ಇತ್ತು, ಇನ್ನು ಮುಂದಕ್ಕೆ ಬರೀ ಆಶ್ರಮಗಳನ್ನ ಜಾಸ್ತಿ ಮಾಡೋಂತ ಜನರು ಉಟ್ಕೊಳ್ಬಹುದು ಅನ್ನೋ ಒಂದು ಇದು ನನಗೆ ಬರ್ತಾ ಇದೆ ಸರ್. ನಿಜವಾಗ ಯಾಕಂತ ಅನಿಸ್ತಾ ಇದೆ ನಿಮಗೆ ಆಶ್ರಮಗಳನ್ನ ಜಾಸ್ತಿ ಮಾಡಬಹುದು ಅಂತ? ಅಂದ್ರೆ ಎಲ್ಲಾ ಮಕ್ಕಳು ಒಂದೇ ತರ ಇರಲ್ಲ. ಹೌದು, ಕೆಲವ್ರು ನೋಡ್ಕೊಂಡು ನೋಡ್ಕೊಂತಾರೆ, ಇನ್ ಕೆಲವ್ರು ಏನಾಗ್ತದೆ ಅಂದ್ರೆ ಅಲ್ಲಿ ಅವ್ರು ಬೇಕು ಅಂತ ಹೊರಗಡೆ ಬಿಟ್ಟಿರಲ್ಲ. ಹೌದು, ಇವ್ರಿಗೇನೊಂದು ಬುದ್ಧಿ ಭ್ರಮಣ ಆಗಿರ್ತಾರೆ, ಇವ್ರು ಗೊತ್ತಿಲ್ದಂಗೆ ಮನೆಯಿಂದ ಬಂದ್ಬಿಟ್ಟಿರ್ತಾರೆ. ಸೊ ಈ ತರನು ಆಗಿರುತ್ತಲ್ಲ ಸರ್? ಖಂಡಿತವಾಗ್ಲೂ ಈಗ ಮಕ್ಕಳೇ ಆಚೆ ಆಗ್ತಾರೆ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ ಸರ್. ನನ್ನ ಪ್ರತಿಯೊಂದು ವಿಡಿಯೋನ ನೀವು ಅಬ್ಸರ್ವ್ ಮಾಡಿದಾಗ ನಾನು ಯಾರಿಗೇ ಆಗಲಿ, ಮಕ್ಕಳಿಗಾಗಿರ್ಬೋದು, ಬೇರೆಯವ್ರಿಗಾಗಲಿ ನಾನು ಬಯ್ಯೋದಕ್ಕಾಗಲಿ ಹೋಗಲ್ಲ. ಯಾಕಂತೇಳಿದ್ರೆ ಇಲ್ಲಿ ವಯಸ್ಸಾಗಿರೋರು ತಪ್ಪು ಕೂಡ ಇರುತ್ತೆ ಸರ್. ಏನಂತ ಹೇಳಿದ್ರೆ ವಯಸ್ಸಾದಂಥ ಕಾಲದಲ್ಲಿ ಅವರು ಮನೆಯವ್ರಿಗೆ ಅಡ್ಜಸ್ಟ್ ಆಗಲ್ಲ ಸರ್. ಈಗ ಹಿಂದಿನ ಕಾಲದವ್ರು ಹೇಗೆ ಅಂತೇಳಿದ್ರೆ ಅವರು ಕೆಲವೊಂದು ಆಚಾರ ವಿಚಾರಗಳನ್ನ ತುಂಬ ಪಾಲನೆ ಮಾಡ್ತಾರೆ. ಇವತ್ತು ವಯಸ್ಸಾಗಿರೋರಿಗೆ ನಾವು ಕರೆಕ್ಟಾಗಿ ಏನೇ ಮಾಡಿದ್ರು ಕೂಡ ಅವ್ರ ಹಿಂದಿನ ಆಚಾರ ವಿಚಾರಗಳನ್ನ ಸ್ವಲ್ಪ ಪಾಲನೆ ಮಾಡದೆ ಹೋದ್ರೂ ಕೂಡ ನಮ್ಮನ್ನ ಬಯ್ಯೋದು, ನಿಲ್ಸೋದು, ಮನೆ ಬಿಟ್ಟು ಹೋಗೋದು ಈ ರೀತಿಗಳ ಕೆಲಸ ಎಲ್ಲ ಮಾಡ್ತಾರೆ. ಬಟ್ ಏನಂತೇಳಿದ್ರೆ ನಮ್ಮ ಸಮಾಜದಲ್ಲಿ ಈ ತರದ ಘಟನೆಗಳು ಕಮ್ಮಿ ಆಗಬೇಕು. ಈ ಮಕ್ಕಳೇ ಎಲ್ಲ ತಪ್ಪು ಮಾಡ್ತಾರೆ ಅಂತಲ್ಲ, ಸಮಾಜ ಅಲ್ಲಿ ಆ ತರ ಒಂದು ಬದಲಾವಣೆ ಆಗ್ತದೆ. ನಾನು ಎಷ್ಟೋ ಜನ ಮಕ್ಕಳನ್ನ ನೋಡಿದ್ದೀನಿ, ಎಲ್ಲರೂ ಒಳ್ಳೆಯವ್ರು ಅಂತಲೂ ನಾನು ಹೇಳಲ್ಲ ಸರ್. ಎಷ್ಟೋ ಜನ ಮಕ್ಕಳು ಆಸ್ತಿ ಇದೆ ಮತ್ತೆ ದುಡ್ಡಿರುತ್ತೆ ಎಲ್ಲ ಇರುತ್ತೆ, ಆದ್ರೂ ಕೂಡ ತಂದು ಬೀದಿಗೆ ಬಿಡ್ತಾ ಇದ್ದಾರೆ. ಯಾಕಂತೇಳಿದ್ರೆ ನಮ್ಮಲ್ಲಿ ಇಲ್ಲಿ ಸೇರಿರ್ತಕ್ಕಂಥವ್ರು ಯಾರು ಬಡವರಲ್ಲ, ನಿರ್ಗತಿಕರಲ್ಲ, ಅನಾಥರ ಅಲ್ವೇ ಅಲ್ಲ. ಯಾಕೆ ಈ ಮಾತು ಹೇಳಿದೆ ಅಂತೇಳಿದ್ರೆ ಪ್ರತಿಯೊಬ್ಬರು ದುಡ್ಕೊಂಡು ತಿನ್ಕೊಂಡು ಸಮಾಜಕ್ಕೆ ಮಾದರಿಯಾಗಿ ಬದುಕಿರೋರು, ಮಕ್ಕಳನ್ನ ಚೆನ್ನಾಗಿ ಸಾಕಿರೋರು. ಬಟ್ ಇವತ್ತು ಅವ್ರು ಬೀದಿಗೆ ಬಂದು ಬೀಳೋ ಕಾರಣ ಏನು ಸರ್? ಮಕ್ಕಳು ವರ್ತನೆ ಸರಿ ಇಲ್ಲದೆ ಇರೋ ಕಾರಣ ಅವ್ರು ಇವತ್ತು ಬೀದಿಗೆ ಬಂದು ಬಿದ್ದಾರೆ. ಇವಾಗ ನಾವು ತುಂಬ ಸತಿ ನಾವು ಅವ್ರಿಗೆ ಅಕಸ್ಮಾತ್ ಆಗಿ ಡೆತ್ ಆದಾಗ ಅವ್ರ ಮನೆಗಳಿಗೆ ನಾವು ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ತಗೊಂಡು ಫೋನ್ ಮಾಡಿದ್ದೀವಿ, ಸರ್ ಈ ತರ ನಿಮ್ಮ ತಂದೆಯವರು ಡೆತ್ ಆಗಿದ್ದಾರೆ, ನಿಮ್ಮ ತಾಯಿಯವರು ಡೆತ್ ಆಗಿದ್ದಾರೆ, ದಯವಿಟ್ಟು ಕರ್ಕೊಂಡೋಗಿ. ಅವಾಗಲೂ ಕೂಡ ಮಾನವೀಯತೆ ಇದ್ದಿರುವಂತ ರೀತಿಯಲ್ಲಿ ಅವ್ರನ್ನ ವರ್ತಿಸೋದನ್ನ ನೋಡಿದಾಗ ಬೇಜಾರಾಗುತ್ತೆ. ಎಲ್ಲೋ ಒಂದ್ ಕಡೆ ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಘಟನೆಗಳು ಜಾಸ್ತಿ ಆಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ಸರ್. ದೇವಸ್ಥಾನ ಕಟ್ಟೋರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ, ದೇವಸ್ಥಾನ ಕಟ್ಟೋರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ, ಅನಾಥಾಶ್ರಮಗಳು ಕಟ್ಟೋ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈಗ ನೀವೇ ಹೇಳ್ತಾ ಇದ್ದೀರಾ ಅನಾಥಾಶ್ರಮ ಕಟ್ಟೋ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಂತ. ಸೊ ಜನಗಳಲ್ಲಿ ಒಂದು ಮಾತಿದೆ, ಇದು ಆಶ್ರಮಗಳು ವೃದ್ಧಾಶ್ರಮಗಳು ಮಾಡ್ತಾ ಇರೋದೇ ದುಡ್ಡು ಮಾಡೋಕ್ಕೋಸ್ಕರ ಅಂತ. ಸೊ ಇಂಥವ್ರಿಗೆ ಏನ್ ಹೇಳ್ತೀರಾ ನೀವು ಸರ್? ಈಗ ದೇವ್ರನ್ನೇ ಬಿಡೋದಿಲ್ಲ ಜನ. ದೇವ್ರ ಫೋಟೋ ಅಕಸ್ಮಾತಾಗಿ ನಮ್ಮ ಮನೆ ಪೂಜೆ ಮಾಡೋ ಅಂತ ದೇವ್ರ ಫೋಟೋ ಹೊಡೆದೋದ್ರೆ ಅದನ್ನೇ ತಗೊಂಡು ಮೂಲೆಗೆ ಬಿಸಾಕ್ತಿವಿ. ಸಿ, ಎಲ್ಲರೂ ಮೆಂಟಾಲಿಟಿ ದುಡ್ಡೇ ಮಾಡೋಕೆ ಅಂತ ಆದ್ರೆ ಎಲ್ಲರೂ ಆಶ್ರಮಗಳನ್ನ ಶುರು ಮಾಡ್ಬಿಟ್ಟಿರೋರು ಇಷ್ಟೊತ್ತಿಗೆ. ಇವತ್ತು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಥರನೇ ಸಾವಿರಾರು ಆಶ್ರಮಗಳಿದೆ. ಜನಸ್ನೇಹಿ ಆಶ್ರಮ ಒಂದು ಸಣ್ಣ ಆಶ್ರಮ ಅಷ್ಟೇ, ಇಲ್ಲಿ ನಾವೆಲ್ಲ ಸಾಧಕರೇನಲ್ಲ ಸರ್, ಸೇವಕರಷ್ಟೇ. ಇವತ್ತು ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಆಶ್ರಮದಲ್ಲಿ 13,000 ಜನ ಮಕ್ಕಳು ವಿದ್ಯಾಭ್ಯಾಸ ನಡೆಸ್ತಾ ಇದ್ದಾರೆ. ಎಷ್ಟು ಖುಷಿ ಆಗುತ್ತೆ ಅಟ್ಲೀಸ್ಟು ನಾವು ಅವ್ರನ್ನ ನೋಡಿದಾಗ, ಅಟ್ಲೀಸ್ಟು ನಾವು ಅವ್ರ 13,000 ಜನ ಮಕ್ಕಳಿಗೆ ಪ್ರತಿದಿನ ಊಟ ಆಗ್ತಿದ್ರೆ ಅಟ್ಲೀಸ್ಟ್ ನಾವೊಂದು 30 ಜನಕ್ಕೆ ಹಾಕೋಕ್ಕಾಗಲ್ವಾ? ಅವರ ಒಂದು ದಾರಿಯಲ್ಲಿ ನಾವು ಯಾಕೆ ಹೋಗೋಕ್ಕಾಗಲ್ಲ? ಎಷ್ಟೋ ಜನ ಯುವಕರು ಅದನ್ನು ಮಾಡೋಕ್ಕೆ ಮುಂದೆ ಬರ್ತಿದ್ದಾರೆ, ಖುಷಿ ಕೊಡ್ಬೇಕು ನಿಜವಾಗ್ಲೂ. ಸೊ ಎಷ್ಟೋ ಜನಕ್ಕೆ ಏನಂತಾರೆ ಅಂದರೆ ಅದು ಸರ್ಕಾರದಿಂದ ದೇಣಿಗೆ ಬರುತ್ತೆ ಅಥವಾ ಗಣ್ಯ ವ್ಯಕ್ತಿಗಳು ತಂದು ಕೊಟ್ಬಿಡ್ತಾರೆ, ಅದರಿಂದ ಈ ಆಶ್ರಮಗಳು ನಡೆಯುತ್ತೆ. ಖಂಡಿತವಾಗ್ಲೂ ಇಲ್ಲ ಸರ್. ನನಗೆ ಅಂತಲ್ಲ ಸರ್, ಕರ್ನಾಟಕದಲ್ಲಿ ಎಷ್ಟು ಆಶ್ರಮಗಳಿದೆಯೋ ಗೊತ್ತಿಲ್ಲ ನನಗೆ, ಆದರೂ ಕೂಡ ಅವರೆಲ್ಲರಿಗೂ ನಾನು ಹೇಳ್ತೀನಿ, ಸರ್ಕಾರದಿಂದ ಆಗಿರ್ಬೋದು ಗಣ್ಯ ವ್ಯಕ್ತಿಗಳಿಂದ ಸಪೋರ್ಟ್ ತುಂಬಾ ಕಮ್ಮಿ ಸರ್, ಸಿಗಲ್ಲ. ಯಾರು ನಮಗೆ ಸಪೋರ್ಟ್ ಮಾಡ್ತಾರೆ ನಿಜವಾಗ್ಲೂ ನಮ್ಮ ಆಶ್ರಮ ನಡೀತಾ ಇರೋದೇ ಕರ್ನಾಟಕದ ಪ್ರತಿಯೊಬ್ಬ ಹೃದಯವಂತರಿಂದ ಸರ್. ಪ್ರತಿಯೊಬ್ಬ ಹೃದಯವಂತರು, ಇವತ್ತು ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಪ್ರತಿಯೊಬ್ಬರು ಅವ್ರು ಕೊಟ್ಟಿದ್ದನ್ನ ನಾನು ದೇವಸ್ಥಾನದಲ್ಲಿ ಪೂಜಾರಿ ಹೇಗೇನೋ ಹೇಗಿರ್ತಾರೋ ಹಾಗೆ ನಾನು ಒಬ್ಬ, ನಮ್ಮನ್ನ ನೇಮಕ ಮಾಡಿರೋದು ಭಗವಂತ. ಸೊ ನಾನಿಲ್ಲೊಬ್ಬ ಪೂಜಾರಿ ತರ. ಆ ಪೂಜಾರಿ ಕೆಲಸ ಏನಂತ ಹೇಳಿದ್ರೆ ದೇವ್ರು ಕೊಟ್ಟಂತ ಪ್ರಸಾದವನ್ನ 4 ಜನಕ್ಕೆ ಹಂಚೋದು. ಸೊ ಈ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಈಗ ಮೂಲತಃ ನೀವು ರೈತ ಕುಟುಂಬದವ್ರು, ಟ್ಯಾಕ್ಸಿ ಡ್ರೈವರ್ ನೀವು? ಹೌದು. ಸೊ ಈಗ ಇಷ್ಟು ಜನ ಮೇಂಟೈನ್ ಮಾಡ್ಬೇಕು ಅಂದ್ರೆ, ಈಗ ಹೇಳ್ತೀವಿ ಯಾರು ದುಡ್ಡು ಕೊಡ್ತೀರ, ಸರ್ಕಾರದವರು ಕೂಡ ಹೆಲ್ಪ್ ಮಾಡ್ತಿಲ್ಲ ಅಂತ. ಸೊ ಈ ಆಶ್ರಮ ಹೇಗೆ ನಡೆಸ್ತಾ ಇದಾರೆ ನೀವು? ಈಗ ನಮ್ಮ ಸ್ನೇಹಿತರು ಸಹಕಾರ ಸರ್. ಈಗ ನಂದೊಂದು ಟೀಮ್ ಇದೆ, ಒಂದು 20 ಜನ ಹುಡುಗರು ಎಲ್ಲ ಹೊರಗಡೆ ಕೆಲಸ ಮಾಡ್ತಾರೆ. ಸೊ ತಿಂಗಳು ಬಂತು ಅಂದ್ರೆ ಅವ್ರು ಒಂದು 500 ರುಪೀಸ್ ನನಗೆ ಅಂತ ಕೊಡ್ತಾರೆ, ಒಂದು 500 ರುಪೀಸ್. ಅದಾದ ಮೇಲೆ ಜನಗಳು, ಈಗ ನನ್ನ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡೋಂಥವ್ರು, ಅವರು ನಮಗೆ ಬೇಳೆ ಆಗಿರ್ಬೋದು ಅವರೇ ಕಾಲ್ ಮಾಡ್ತಾರೆ ಸರ್, ಬೇಳೆ ಬೇಕಾ, ಅಕ್ಕಿ ಬೇಕಾ, ನಿಮ್ಗೇನು ಸಮಸ್ಯೆ ಇದೆ? ಆದರೆ ನಿಜವಾಗ್ಲೂ ಇವತ್ತಿನವರೆಗೂ ಬೇಳೆಗಾಗಲಿ ಅಕ್ಕಿಗಾಗಲಿ ಸಮಸ್ಯೆಗಳು ಬಂದಿಲ್ಲ. ಆದರೆ ಈಗ ನನಗೆ ಸಮಸ್ಯೆ ಬರ್ತಾ ಇರೋದಂದ್ರೆ ಜನ ಜಾಸ್ತಿ ಆದಂಗೆಲ್ಲ ಮೆಡಿಷನ್ ಸರ್. ಈಗ ನಾವೇನಾದರೂ ಹಾಸ್ಪಿಟಲ್ಗೆ ಹೋದರೆ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ಹೋಗಿ ಕರ್ಕೊಂಡೋಗಿ ಅಂತ ಹೇಳ್ತಾರೆ. ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋದಾಗ ನಮಗೆ ಏನು ಕೊಡ್ತಾರೆ ಅಂದರೆ ಒಂದು ಇಂಜೆಕ್ಷನ್ ಫ್ರೀಯಾಗಿ ಕೊಡ್ತಾರೆ, ಮಾತ್ರೆ ಫ್ರೀಯಾಗಿ ಕೊಡ್ತಾರೆ, ಮೆಡಿಸನ್ನು ಅಲ್ಪ ಸ್ವಲ್ಪ ಮೆಡಿಷನ್ನ ಫ್ರೀಯಾಗಿ ಕೊಡ್ತಾರೆ. ಯಾವ್ದಾರು ಸ್ಕ್ಯಾನಿಂಗ್ ಆಗಬೇಕು, ಯಾವ್ದಾರು ಇಂಪಾರ್ಟೆಂಟ್ ಒಂದು ಸ್ಕ್ಯಾನಿಂಗ್ ಆಗಬೇಕು ಅಂದರೆ ಅದನ್ನು ಹೊರಗಡೆ ಬರ್ಕೊಳ್ತಾರೆ. ಸೊ ಅದರದ್ದು ಕಂಪ್ಲೀಟ್ ಖರ್ಚನ್ನ ನಾವೇ ನೋಡ್ಕೋಬೇಕು. ಸೊ ತುಂಬ ಕಷ್ಟ, ಅದಾದ ಮೇಲೆ ಎಕ್ಸ್ಪೆನ್ಸಿವ್ ಸರ್. ಈಗ ನೋಡಿ, ನಂದು ನೆಲಮಂಗಲ ಸೊಂಡೇಗೋಪ, ಬೆಂಗಳೂರಿಂದ ನಾನು 30 ಕಿಲೋಮೀಟರ್ ಆಚೆ ಇದ್ದೀನಿ, 25 ಕಿಲೋಮೀಟರ್ ಆಚೆ ಇದ್ದೀನಿ. ಇಲ್ಲಿಗೆ ಡೋನರ್ಸ್ ಅಂತಲೂ ಯಾರು ಬರಲ್ಲ ಸರ್, ತುಂಬ ಕಮ್ಮಿ. ಏನೋ ಬರ್ತ್ಡೇ ಅಂತ ಬಂದು ಅವ್ರ ಬರ್ಡೇಗೆ ಬಂದು ಇಲ್ಲೊಂದು ಊಟ ಹಾಕಿಸಿ ಏನೋ ಅವ್ರ ಕೈಲಾಗಿ ಸಹಾಯ ಮಾಡಿದ್ರೆ ನಾನು ಇಷ್ಟು ಜನರನ್ನ ನೋಡ್ಕೊಳಕ್ಕಾಗ್ತದೆ. ಅದನ್ನ ಬಿಟ್ಟರೆ ಬೇರೆ ಯಾವುದೇ ಥರದ ಅನುದಾನಗಳಿಲ್ಲ ನನಗೆ. ಒಂದು ಮೇನ್ ಸಪೋರ್ಟ್ ಅಂದ್ರೆ ನೋಡಿ ಸರ್, ಆಶ್ರಮ ಮಾಡ್ತೀವಿ ಅಂದ ತಕ್ಷಣ ಯಾರು ಜಾಗ ಕೊಡಲ್ಲ.
ಅಂಥದ್ರಲ್ಲಿ ಇವರು ಹನುಮಂತರಾಯಪ್ಪ ಅಂತ ನಂಗೆ ತುಂಬ ತುಂಬ ಸಪೋರ್ಟಿಂಗ್ ಈ ಜಾಗದ ಓನರು. ಸೊ ಬೇರೆಯವ್ರಿಗಾದ್ರೆ ಬಾಡಿಗೆ ಜಾಸ್ತಿ ತೊಗೊಳ್ತಿದ್ರು ಅನ್ಸುತ್ತೆ, ಬಟ್ ನನಗೆ ಇರೋದ್ರಲ್ಲಿ ಕಮ್ಮಿ ಮಾಡಿ ಈ ಥರದ ಒಂದು ಒಳ್ಳೆ ಸೇವೆ ಸಲ್ಲಿಸ್ತಿದ್ದೀರಾ ಅಂತೇಳಿ ಹನುಮಂತರಾಯಪ್ಪರು ಈ ಒಂದು ಜಾಗನ ಬಾಡಿಗೆ ಕೊಟ್ಟಿದ್ದಾರೆ ಅವ್ರಿಗೆ ನಾನು ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಸೊಂಡೇಗುಪ್ಪ ಗ್ರಾಮಸ್ಥರ ಸಪೋರ್ಟ್ ಸರ್, ಈ ಸೊಂಡೇಗುಪ್ಪ ಗ್ರಾಮಸ್ಥರು ಸಪೋರ್ಟ್ ಇರೋ ಹೊತ್ತಿಗೆ ಈ ಒಂದು ಅದ್ಭುತವಾದ ಕೆಲಸ ಮಾಡೋಕೆ ನನಗೆ ಸಾಧ್ಯ ಆಗ್ತಾ ಇದೆ. ಸೊ ಈಗ ಇಷ್ಟೊಂದು ಜನ ಇದ್ದಾರೆ ಇಲ್ಲಿ, ವಯಸ್ಸಾದವರು ಎಲ್ಲ ಇದ್ದಾರೆ, ಮಕ್ಕಳು ಕೂಡ ಇದ್ದಾರೆ. ಸೊ ಅವ್ರನ್ನೆಲ್ಲ ನೀವು ಅವರೇ ತಂದು ಬಿಟ್ಟೋಗಿರೋದ ಮಕ್ಕಳು ಬಿಟ್ಟೋಗಿದ್ದಾರೆ ರೋಡಲ್ಲಿ ಬುದ್ಧಿ ಭ್ರಮಣೆಯಾಗಿ ಅಲ್ಲಿತಾ ಇರ್ತಾರೆ ಅಂತವ್ರನ್ನ ಕರ್ಕೊಂಡ್ಬಂದಿರೋದು ಸರ್? ನಾವು ಕಂಪ್ಲೀಟ್ ಆಗಿ ಯಾರು ರಸ್ತೆಯಲ್ಲಿ ನನ್ಗೆ ಯಾರು ಇಲ್ಲ ನೋಡಿ ಸರ್, ಜೀವನದಲ್ಲಿ ಸದಾ ನೊಂದು ಬೆಂದು ಜೀವನಗಳ ಬಂಧುಗಳೆಂಬ ಬಂಧನದಿಂದ ದೂರ ಯಾರಾಗಿರ್ತಾರೆ, ಎಲ್ಲರೂ ಇದ್ದು ಅನಾಥರ ಬಾಳ್ತಿದ್ದಾರೆ, ಅಂತವ್ರಿಗೆ ನಾವಿದ್ದೀವಿ ಅನ್ನೋ ಭರವಸೆ ಮೂಡಿಸುವಂತ ಪ್ರಯತ್ನ ನಮ್ದಷ್ಟೇ. ಸೊ ಇಲ್ಲಿ ನಾನು ಈಗ ಇಷ್ಟು ದೊಡ್ಡ ಆಶ್ರಮ ಇದೆ, ಇಲ್ಲೊಂದು 50-60 ಜನನ ನಾನು ಪೇಯ್ಡ್ ಇಟ್ಕೊಂಡು ಕೂಡ ನಾನು ಆಶ್ರಮ ನಡೆಸ್ಬೋದು, ನನಗೆ ಅದ್ರ ಅವಶ್ಯಕತೆ ಇಲ್ಲ ಸರ್. ನನಗೆ ದುಡ್ಡು ಮಾಡೋ ಉದ್ದೇಶನೂ ಇಲ್ಲ, ಆ ರೀತಿ ಜನಗಳನ್ನ ಸಾಕಿ ನಾನು ಸಂಪಾದನೆ ಮಾಡ್ಬೇಕನ್ನೋ ಭಾವನೆಗಳು ನನಗಿಲ್ಲ ಸರ್. ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಆಶ್ರಮದಿಂದ ಈ ಕೆಲಸ ಮಾಡ್ತಾ ಇದ್ದೀವಿ, ಅವರ ಹೆಸರು ಅವ್ರು ಇಲ್ಲಿ ನಮ್ಮ ಮನಸ್ಸಲ್ಲಿ ಯಾವಾಗಲೂ ಶಾಶ್ವತವಾಗಿರ್ತಾರೆ. ಸೊ ಹಾಗಾಗಿ ಪ್ರತಿಯೊಂದು ಕ್ಷಣನೂ ಅವ್ರನ್ನ ನನ್ನ ಮನಸ್ಸಲ್ಲಿ ಇಟ್ಕೊಂಡೇ ಕೆಲಸ ಮಾಡ್ತೀನಿ. ಇದ್ರ ಜೊತೆಗೆ ನಾನು ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತಿನ ಒಂದು ಇದರಲ್ಲಿ ನಾನು ನೋಡಿದಂಗೆ ಅಪ್ಪು ಸರ್ ಬಗ್ಗೆನೂ ನಾನು ತುಂಬ ಇಷ್ಟಪಡ್ತೀನಿ. ಸೊ ಅಪ್ಪು ಸರ್ ಬಗ್ಗೆ ನಾನು ತಿಳ್ಕೊಳಕ್ಕಾಗಿರ್ಲಿಲ್ಲ. ಸೊ ನಿಜವಾಗ್ಲೂ ಅವ್ರನ್ನ ತಿಳ್ಕೊಬೇಕಂದ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾವು ಅವ್ರನ್ನ ಕಳ್ಕೊಬೇಕಾಯ್ತು. ಸೊ ಅವರ ಒಂದು ಆಶೀರ್ವಾದದಿಂದ, ಇವರ ಆಶೀರ್ವಾದದಿಂದ, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಹಿರಿಯರ ಆಶೀರ್ವಾದದಿಂದ ಮತ್ತು ಕರ್ನಾಟಕದ ಜನಗಳ ಆಶೀರ್ವಾದದಿಂದ ಈ ಥರದ ಜನಗಳನ್ನ ಸಾಕಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಈಗ ಎಷ್ಟೊಂದು ಕರ್ಕೊಂಬಂದಿದ್ರೆ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತಾ ಇದ್ದೀರಾ. ಸೊ ಈಗ ಕೆಲವೊಂದು ಘಟನೆ ಮರ್ತೋ ಇರ್ತಾರೆ ನಿಮ್ ಟ್ರೀಟ್ಮೆಂಟ್ ಇಂದನೋ ಏನಾದ್ರು ಮತ್ತೆ ನೆನಪೆಲ್ಲ ವಾಪಸ್ ಬಂದು ಮತ್ತೆ ಅವ್ರ ಮನೆಗೆ ಹೋಗಿರೋ ಉದಾಹರಣೆಗಳಿದ್ಯಾ? ಖಂಡಿತ ಸರ್, ನಾನು ಇದುವರೆಗೂ ನಮ್ಮ ಆಶ್ರಮ ಶುರುವಾದಾಗಿಂದ ಒಂದು 25-30 ಜನನ ನಾವು ಅವ್ರ ಫ್ಯಾಮಿಲಿಗಳನ್ನ ಕರೆಸಿ ಒಂದು ಮಾಡಿ ಖುಷಿ ಖುಷಿಯಾಗಿ ಅವ್ರ ಮನೇಲಿ ಕಳಿಸ್ಕೊಟ್ಟಿದೀವಿ. ಅವ್ರ ಮನೆಗೆ ಹೋದ್ಮೇಲೆ ಚೆನ್ನಾಗೂ ಇದ್ದಾರೆ, ಖುಷಿ ಪಟ್ಟಿದ್ದಾರೆ. ಸೊ ಅವರು ಕೂಡ ಇಲ್ಲಿ ಬಂದು ಅವ್ರ ಕೈಲಿ ನಾನು ಒಂದು 15 ದಿವಸ ಊಟ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಅವ್ರ ಕೈಲಾಗಿ ಸೇವೆನ ಸಲ್ಲಿಸ್ತಾರೆ. ಓಕೆ, ಇನ್ನ ಎಷ್ಟೋ ಜನ ಗೊತ್ತಿಲ್ಲದವರು ಈಗ ಅವ್ರಿಗೆಲ್ಲ ಯಾವ ತರ ಇನ್ನು ಅವ್ರ ಜೀವನ ಪೂರ್ತಿ ಇಲ್ಲೇ ಇರ್ತಾರೆ, ಯಾವ ತರ ಅವ್ರದ್ದು ಸರ್? ಯಾರು ಇಲ್ಲ ಅಂದ್ರೆ ನಾನಿದ್ದೀನಿ ಸರ್, ನನ್ನ ಮಗ ಅವ್ರಿಗೆ ನೋಡಿ ಸರ್, ನಾನು ಹೇಳೋದಿಷ್ಟೇ, ಅವ್ರ ಕೊನೆಗಾಲದಲ್ಲಿ ಯಾರು ಕೈ ಹಿಡಿದಿದಾರೋ, ರಿಲೇಷನ್ಗಳು ಕೈ ಹಿಡಿದಿದಾರೋ, ಬಿಟ್ಟಿದಾರೋ, ನನಗೇನು ಗೊತ್ತಿಲ್ಲ ಸರ್. ಬಟ್ ಅವ್ರ ಕೊನೆಗಳಿಗೆಯಲ್ಲಿ ನಾನು ಮಗನಾಗಿ ಅವ್ರ ಸಂಪೂರ್ಣ ಜವಾಬ್ದಾರಿನ ನಾನು ತಗೊಳ್ತೀನಿ ಸರ್. ಇವತ್ತು ನಾವು ಇಲ್ಲಿ ಎಷ್ಟೋ ಜನನ ನಾವು ನಮ್ಮ ಕೈಯಾರೆ ನಾವು ಮಣ್ಣು ಮಾಡಿದೀವಿ ಸರ್. ಸೊ ತುಂಬ ಕಷ್ಟ ಈ ಒಂದು ಕೆಲಸನ ಆಯ್ಕೆ ಮಾಡ್ಕೊಂಡು ದೇವ್ರನೇ ಕಷ್ಟ ಸರ್. ನಾವು ಹೇಳ್ದಷ್ಟು ಈಸಿಯಾಗಿ ಒಂದು ವಿಡಿಯೋ ನೋಡಿದಷ್ಟು ಈಸಿಯಾಗಿ ಇರೋದಿಲ್ಲ. ನಮ್ಮ ಕಷ್ಟಗಳು ಹೆಂಗಿರುತ್ತೆ ಅಂದರೆ ರಾತ್ರಿಯಾಗಲೂ ನಿದ್ದೆ ಮಾಡೋಕ್ಕಾಗಲ್ಲ ಸರ್. ರಾತ್ರಿಯಾಗಲೂ ನಾವು ಇಲ್ಲೇ ಇರ್ಬೋದು, ಬಟ್ ನಮ್ಮ ಟೆನ್ಷನ್ ಎಲ್ಲ ಇಲ್ಲೇ ಇರುತ್ತೆ. ಸೊ ಇಷ್ಟು ಜನರು ಯಾವ ಕ್ಷಣ ಬೇಕಾದ್ರೂ ಸೀರಿಯಸ್ ಆಗ್ತಾರೆ ಸರ್, ಅವರು ಯಾವ ಕ್ಷಣ ಬೇಕಾದ್ರೂ ಹುಷಾರಿಲ್ದಂಗೆ ಆಗ್ತಾರೆ, ಯಾವ ಕ್ಷಣ ಬೇಕಾದ್ರೂ ತೊಂದರೆ ಆಗುತ್ತೆ ಅವ್ರಿಗೆ. ಸೊ ಅದನ್ನೆಲ್ಲ ನಾವು ಮಾಡ್ಬೇಕಂತ ಹೇಳಿದಾಗ ನೋಡಿ ಇಲ್ಲಿ ಒಂದು ಆಶ್ರಮ ನಡಿಬೇಕು, ಒಂದು 40 ಜನ ನೋಡ್ಕೊಬೇಕಂದ್ರೆ ಕೆಲಸದವ್ರು ಬೇಕು ಸರ್. ಆ ಕೆಲಸದವ್ರು ಸರ್ ನಮ್ಮ ಹತ್ರ ಇಲ್ಲ ಸರ್, ನನ್ನಲ್ಲಿರೋ ನಮ್ಮ ತಂದೆ ನಮ್ಮ ತಾಯಿ ನೋಡಿ ಇದೆಲ್ಲ ನನ್ನ ಸಪೋರ್ಟು, ನನ್ನ ತಂದೆ ನನ್ನ ತಾಯಿ ನನ್ನ ಫ್ರೆಂಡ್ಸು ನನ್ನ ಬಂಧು ಬಳಗ ಹೀಗೆ ಇವರೇ ನನ್ನ ಬಂಧು ಬಳಗ. ನನ್ನ ಫ್ಯಾಮಿಲಿ ನನ್ನ ಆಶ್ರಮದ ಜನ ಬಿಟ್ಟು ನನ್ನ ಪರ್ಸ್ನಲ್ ಲೈಫಲ್ಲಿ ನನಗೆ ಬಂಧು ಬಳಗ ಅಂದರೆ ನನಗೆ ಇಷ್ಟ ಇಲ್ಲ ಸರ್. ಪರ್ಸ್ನಲ್ ಆಗಿ ಹೇಳ್ತೀನಿ, ಇವರೇ ನನಗೆಲ್ಲ ಬಂಧು ಬಳಗ. ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಏನಾದರೂ ಇದೆ ಅಂದರೆ ಮಾತ್ರ ಬಂಧು ಬಳಗ ನಮಗೆ ಸಪೋರ್ಟ್ ಮಾಡ್ತಾರೆ ಹೊರತು ಇದುವರೆಗೂ ಯಾರು ಬಂದು ಯೋಗೇಶ್ ಏನೋ ಮಾಡ್ತಿದ್ದಾನೆ ನಾನು ಸಪೋರ್ಟ್ ಮಾಡ್ಬೇಕು ಇಲ್ಲ ಸರ್, ಅದೆಲ್ಲ ಯಾರು ಮಾಡಲ್ಲ. ಇವಾಗ ಹೇಳ್ತಾರಷ್ಟೇ, ಜನಸ್ನೇ ಯೋಗೇಶ್ ನನ್ನ ಫ್ರೆಂಡು, ಜನಸ್ನೇ ಯೋಗೇಶ್ ನಮ್ಮ ದೊಡ್ಡಪ್ಪನ ಮಗ, ಚಿಕ್ಕಪ್ಪನ ಮಗ. ಬಟ್ ನಾನು ಏನು ಆಗದೆ ಇರ್ಬೇಕಾರೆ ಮನೆ ಬಾಗಿಲಿಗೆ ಹೋದ್ರೆ ನಮ್ಮನ್ನ ಕೇವಲವಾಗಿ ನೋಡಿರೋರು ತುಂಬ ಜನ ಇದ್ದಾರೆ ಸರ್. ಸೊ ಹಂಗಾಗಿ ನಂಗೆ ಬಂಧು ಬಳಗದ ಮೇಲೆ ನಂಗೆ ಅಷ್ಟು ವಾತ್ಸಲ್ಯ ಕಮ್ಮಿ. ಬಟ್ ಇವ್ರನ್ನೇ ನಾನು ಬಂಧು ಬಳಗ ಅಂತ ತಿಳ್ಕೊತೀನಿ, ಇವ್ರು ಕೊಡೋ ಪ್ರೀತಿನ ಬೇರೆ ಯಾರು ಕೊಡೋಕೆ ಸಾಧ್ಯ ಇಲ್ಲ. ಸೊ ಎಲ್ಲರೂ ಹೇಳ್ತಾರೆ ದೇವಸ್ಥಾನಕ್ಕೆ ಹೋದ್ರೆ ಭಗವಂತ ವರ ಕೊಡ್ತಾನೆ, ಬಟ್ ನಾನು ನಿಜವಾಗ್ಲೂ ಭಗವಂತನ ನಾನು ಇವರಲ್ಲಿ ಕಾಣ್ತಾ ಇದ್ದೀನಿ. ಸೊ ಈಗ ಮನೆ ಈಗ ವಯಸ್ಸಾದವರು ಅಂದ್ರೆ ಮಗು ತರ, ನಿಮಗೂ ಗೊತ್ತದಲ್ವಾ, ಈ ಮಕ್ಕಳು ಹಠ ಮಾಡೋದು ಜಾಸ್ತಿ, ಹೇಳ ಮತ್ತು ಕೇಳಲ್ಲ ಜಾಸ್ತಿ. ಸೊ ವಯಸ್ಸಾದ್ಮೇಲೆ ಕೂಡ ಇವ್ರದ್ದು ಅದೇ ಥರ ಇರುತ್ತೆ. ಸೊ ನನ್ನ ಹೆಂಗೆ ಮೇಂಟೈನ್ ಮಾಡಿ ಕೆಲವರು ನೈಟ್ ಹೊತ್ತು ಗಲಾಟೆ ಮಾಡೋದಿರ್ಬೋದು, ನಿದ್ದೆ ಮಾಡಲು ಊಟ ಮಾಡದೇ ಇರೋದಿರ್ಬೋದು. ಸೊ ನನ್ನ ಯಾವ ಥರ ಒಂದು ಮೇಂಟೈನ್ ಮಾಡ್ತೀರ ಸರ್? ಅದೇ ಹೇಳ್ತಾರಲ್ಲ, ಪಾಸಿಟಿವ್ ಎನರ್ಜಿ ಎಲ್ಲಿರುತ್ತೆ ಅಲ್ಲಿ ನೆಗೆಟಿವ್ಗೆ ಜಾಗ ಇರೋದಿಲ್ಲ ಅಂತ. ಈಗ ಪಾಸಿಟಿವ್ ಆಗಿ ಗುರುಗಳು ಕೂತ್ಬಿಟ್ಟಿದ್ದಾರೆ. ಸೊ ಇಲ್ಲಿ ನೆಗೆಟಿವ್ ಇದೇ ಇಲ್ಲ ಸರ್, ಅವಕಾಶನೇ ಇಲ್ಲ ಇಲ್ಲಿದೆ. ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ಬರು ಅವ್ರನ್ನ ನೋಡ್ತಿದ್ದಂಗೆ ಯಾರೇ ಒಂದು ಕ್ರೂರತ್ವದಿಂದ ಬಂದಿರ್ತಾರೆ, ಹಂಗೆ ಹಿಂಗೆ ಅಂದ್ಕೊಂಡೆಲ್ಲ ಬಂದಿರ್ತಾರೆ, ಬಟ್ ಇಲ್ಲಿ ಬರ್ತಿದ್ದಂಗೆ ಅವರು ಶಾಂತ ರೂಪಿಗಳಾಗ್ಬಿಡ್ತಾರೆ. ಈಗ ನೋಡಿ, ಪಾಗಲ್ ಪ್ರೇಮಿ ಅನ್ನೋನು 10 ಜನ ಕುಡಿತಾನೆ ಸರ್, ಅವನು ಮೂಲಾಜಿಲ್ಲ ನನಗೆ ಹೊಡೆದಿದ್ದಾನೆ ಸರ್, ನಾನೇ ಎಷ್ಟೋ ದಿನ ಒದೆ ತಿಂದಿದ್ದೀನಿ. ಆದರೂ ಅವನು ಇವಾಗ ಇಲ್ಲಿ ಬಂದು ಸ್ವಲ್ಪ ದಿನ ಇಲ್ಲೆಲ್ಲ ಒಗ್ಗದ ಮೇಲೆ ಈಗ ಅವ್ನು ಯಾರಿಗೂ ತೊಂದರೆ ಕೊಡಲ್ಲ. ಅವನು ನಾವೇ ಹೋಗಿ ಅವಾಗವಾಗ ರೇಗಿಸ್ತಾ ಇರ್ತೀವಿ, ಸುಮ್ಮನೆ ಏನೋ ಒಂದು ಇದು ಮಾಡ್ತಾ ಇರ್ತೀವಿ, ಬಟ್ ಆದರೆ ಅವನು ಆದರೂ ಕೂಲ್ ಆಗಿರ್ತಾನೆ. ಬಟ್ ಅಂದರೆ ಇಲ್ಲೊಂದು ಪಾಸಿಟಿವ್ ಎನರ್ಜಿ ಸರ್, ಇದು ಆಶ್ರಮ ಅನ್ನೋದಕ್ಕಿಂತ ಒಂಥರ ಸ್ವರ್ಗ ಸರ್. ಇದು ನಿರಾಶ್ರಿತರು ಅನ್ನೋದಕ್ಕಿಂತಲೇ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ದೇವ್ರ ಮಕ್ಕಳು ಸರ್, ಅಷ್ಟೇ.
ಓಕೆ, ಎಷ್ಟೋ ಜನ ಕರ್ಕೊಂಬಂದಿದ್ದೆ ನೀವು, ಇವತ್ತು ಕರ್ಕೊಂಬರ್ಬೇಕು ತುಂಬಾ ಕಷ್ಟಪಟ್ಟು, ಯಾರಿಗೋಸ್ಕರ ಅಷ್ಟು ಕಷ್ಟ ಒದೆ ತಿಂದು ಕರ್ಕೊಂಬಂದಿದ್ದೆ? ಒದೆ ತಿಂದು ಕರ್ಕೊಂಬಂದಿದ್ದೆ ಅಂದ್ರೆ ಪಾಗಲ್ ಪ್ರೇಮಿ ಸರ್. ಪಾಗಲ್ ಪ್ರೇಮಿನ ತುಂಬಾ ಕಷ್ಟಪಟ್ಟು ಕರ್ಕೊಂಡ್ ಬಂದೆ. ಅದಾದ್ಮೇಲೆ ನಾನು ಒಂದು ಅಜ್ಜಿ ಇದೆ ಸರ್, ಸ್ಮಶಾನದಿಂದ ಕರ್ಕೊಂಬಂದಿದ್ದ ಅಜ್ಜಿ, ಸೊ ಅವ್ರನ್ನ ಕರ್ಕೊಂಬರುವಾಗ್ಲೂ ತುಂಬಾ ಕಷ್ಟಪಟ್ಟು ಕರ್ಕೊಂಬಂದೆ, ಬಟ್ ಖುಷಿ ಆಯ್ತು ಕರ್ಕೊಂಬಂದ್ಮೇಲೆ ಅಂತವ್ರನ್ನ. ಯಾಕಂತ ಹೇಳಿದ್ರೆ ಓಪನ್ ಆಗಿ ಪಾಪ ಇಲ್ಲಿ ಹೇಳೋದು ಎಷ್ಟು ಸರಿನೋ ಗೊತ್ತಿಲ್ಲ, ನಿಜವಾಗ್ಲು ಸರ್ ಅಲ್ಲಿ ಬಿಟ್ಟಿದ್ರೆ ಅವ್ರು 2 ಡೇಸ್ ಅಲ್ಲಿ ಇಲ್ಲ ಸರ್, ಅವ್ರು ಅವ್ರೊಂದು 2 ಡೇಸ್ ಅಲ್ಲಿ ಅವ್ರು ಇಲ್ಲ. ಸೊ ಅಂತವ್ರನ್ನ ಕರ್ಕೊಂಬಂದು ಇವತ್ತು 1 ವರ್ಷ ಸೂಪರ್ ಆಗಿದ್ದಾರೆ ಅವರು, ಅದು ಖುಷಿ ಕೊಡುತ್ತೆ. ಆ ಥರದವ್ರು ಎಲ್ಲೇ ಕಾಣಿಸಿದ್ರು ನಾನು ಸಹಾಯ ಮಾಡ್ತೀನಿ ಸರ್. ನನಗೆ ಏನಂತ ಹೇಳಿದ್ರೆ ಅನಾಥರಾಗಿದ್ರೆ ಮಾತ್ರ ಸರ್, ಅವ್ರ ತಂದೆ ಇದಾರೆ, ಬಂಧು ಬಳಗ ಇದೆ ಅಂತವ್ರು ನಾನು ಸಹಾಯ ಮಾಡೋಕೆ ಅಷ್ಟು ದೊಡ್ಡ ವ್ಯಕ್ತಿ ನಾನಾಗಿಲ್ಲ ಸರ್. ಯಾರು ರೋಡಲ್ಲಿ ಮಲಗಿದ್ದಾರೆ, ಯಾರು ಕಷ್ಟದಲ್ಲಿದ್ದಾರೆ, ಸೊ ಯಾರೋ ಒಂದು ಹೊತ್ತಿನ ಊಟಕ್ಕಿಲ್ಲದೆ ನರಳುತ್ತಿದ್ದಾರೆ, ಅಂಥವ್ರನ್ನ ಕರ್ಕೊಬಂದು ನನ್ನ ಕೈಲಿ ಇನ್ನೇನು ಮಾಡೋಕ್ಕೆ, ರಾಜನ ಥರ ರಾಣಿ ಥರ ಎಲ್ಲ ನೋಡ್ಕೊಳೋಕ್ಕಾಗಲ್ಲ ಸರ್. ಒಂದೊತ್ತು ಊಟ, ಬಟ್ಟೆ ಹಾಕ್ಕೊಳ್ಳೋಕ್ಕೆ, ಮಲ್ಗೋಕ್ಕೆ ಜಾಗ, ಸ್ನಾನಕ್ಕೆ ನೀರು, ಇದಿಷ್ಟು ವ್ಯವಸ್ಥೆ ಮಾಡೋಕ್ಕೆ ಶಕ್ತಿ ಶಿವಕುಮಾರ ಸ್ವಾಮೀಜಿಯವ್ರು ಕೊಟ್ಟಿದ್ದಾರೆ ಸರ್. ಓಕೆ, ನೀವೆಲ್ಲರೂ ಒಂದು ಕಡೆ ಹೋಗಿರ್ತೀರಾ, ಅವ್ರು ಬೀದಿಲಿ ಮಲಗಿರ್ತಾರೆ, ಕರ್ಕೊಂಬರ್ಬೇಕು ಅಂತ ಹೋಗಿರ್ತೀರಾ, ಸೊ ಕರ್ಕೊಂಬರೋ ಟೈಮಲ್ಲಿ ಜನಗಳು ಬಂದು ನಿಮ್ಗೆ ಏನಾದರೂ ಗಲಾಟೆ ಮಾಡಿ ಇಲ್ಲಪ್ಪ ಇಲ್ಲಿ ಕರ್ಕೊಂಡು? ಖಂಡಿತ ಖಂಡಿತ ಮಾಡ್ತಾರೆ ಸರ್, ಯಾಕಂದ್ರೆ ಎಷ್ಟೋ ಜನಕ್ಕೆ ಸಹಾಯ ಮಾಡಬೇಕು ಅನ್ನೋದಕ್ಕಿಂತ ಸಹಾಯ ಮಾಡೋರ್ನ ಕಂಡ್ರೆ ಆಗಲ್ಲ ಸರ್. ಏ ನೀನ್ ಯಾಕೆ ಕರ್ಕೊಂಡು ಹೋಗ್ತೀಯಾ, ನೀನ್ ಯಾರು, ನೀನ್ ಎಲ್ಲಿಂದ ಬಂದಿರೋದು, ನೀನ್ ಏನ್ ಮಾಡಬೇಕು, ಇವ್ರನ್ನ ಕರ್ಕೊಂಡೋಗಿ ಏನ್ ಮಾಡ್ತೀಯಾ, ಸೊ ಈ ತರ ಕ್ವಶನ್ಸ್ ಎಲ್ಲ ತುಂಬಾ ಕೇಳ್ತಾರೆ. ಬಟ್ ಆದ್ರೆ ನಾವು ಅದನ್ನೆಲ್ಲ ನಾವು ನೋಡಿ ಸರ್, ಈ ಒಂದು ಸಂಸ್ಥೆನ ಶುರು ಮಾಡುವಾಗ್ಲೇ ನಮ್ಮ ಕೋಪ ತಾಪಗಳನ್ನೆಲ್ಲ ನಾವು ಕಮ್ಮಿ ಮಾಡಿ, ನಾವು ಏಜ್ ಅಲ್ಲಿ ಏನ್ ಸರ್ ನಮ್ಮ ಏಜ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿರುತ್ತೆ ಎಲ್ಲಾ ತರ ಪೌರುಷನು ನಮ್ಮಲ್ಲಿ ಇರುತ್ತೆ, ಬಟ್ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂತೀವಿ. ಯಾಕಂತ ಹೇಳಿದ್ರೆ ಬಿಕಾಸ್ ಶಿವಕುಮಾರ್ ಸ್ವಾಮೀಜಿ ಅವರು ಶಾಂತ ಸ್ವರೂಪಿಗಳು, ಸೊ ಅವ್ರು ಇದಾರೆ ನಮ್ಮ ಆಶ್ರಮದಲ್ಲಿ ಅಂದ ತಕ್ಷಣ ನಾವು ಯಾರೇ ಏನೇ ಬೈದ್ರು ಇಲ್ಲಿ ಕೇಳ್ತೀವಿ, ಇಲ್ಲಿ ಬಿಡ್ತೀವಿ, ನಮ್ಗೆ ಏನು ಅವಶ್ಯಕತೆ ಇದೆ ಆ ವರ್ಡ್ನ ಮಾತ್ರ ನಾವು ತಗೊಳ್ತೀವಿ. ಸೊ ಅವಾಗ ಜಗಳ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಅವಾಗ ನಾವು ಅವ್ರು ಕೂಲಾಗಿ ಹೇಳ್ತೀವಿ. ಸೊ ಪ್ರತಿಯೊಬ್ಬರನ್ನ ಕರ್ಕೊಂಬರ್ಬೇಕಾದ್ರೂ ಪೊಲೀಸ್ ಸ್ಟೇಷನ್ಗೆ ಹೋಗೇ ಹೋಗ್ತೀವಿ ಸರ್, ಪೊಲೀಸ್ ಸ್ಟೇಷನ್ ಲೆಟರ್ ಇಲ್ಲದೆ ಕರ್ಕೊಳಕ್ ಸಾಧ್ಯನೇ ಇಲ್ಲ, ಪೊಲೀಸ್ ಸ್ಟೇಷನ್ ಲೆಟರ್ ಇದ್ರೆ ಮಾತ್ರ ನಾವು ನಮ್ಮ ಆಶ್ರಮದಲ್ಲಿ ಅವಕಾಶ ಮಾಡ್ಕೊಡ್ತೀವಿ. ಆಮೇಲೆ ಸತ್ತಂತ ಕಾಲದಲ್ಲಿ ಅವರ ಸಂಪೂರ್ಣ ಜವಾಬ್ದಾರಿನೂ ಕೂಡ ನಾವೇ ಮಾಡ್ತಾ ಇದ್ವಿ. ಸೊ ಈಗ ನಿಮ್ಗೆ ನೋಡೋ ಗೊತ್ತಾಗುತ್ತೆ, ನಿಮ್ಗೆ ಅಂತ ದೊಡ್ಡ ಏಜ್ ಆಗಿಲ್ಲ ನಿಮ್ಗೆ, ಇನ್ನ ಚಿಕ್ಕ ವಯಸ್ಸು ನಿಮ್ಗೆ, ಸೊ ನಿಮ್ಮಲ್ಲೂ ಕೂಡ ಒಂದು ಆಸೆ ಆಕಾಂಕ್ಷೆಗಳೆಲ್ಲ ಇದ್ದೇ ಇರುತ್ತೆ. ಸೊ ಅದೆಲ್ಲ ಹೇಗೆ ಇದು ಮಾಡ್ಕೊಂತಾರೆ? ಈಗ ನಿಮ್ಗೂ ಹೊರಗಡೆ ಹೋಗ್ಬೇಕು, ಫ್ರೆಂಡ್ಸ್ ಜೊತೆ ಪಾರ್ಟೀಸ್ ಮಾಡ್ಬೇಕು ಅನ್ಸುತ್ತೆ, ಮದ್ವೆ ಹೆಂಡತಿ ಜೊತೆ ಹೋಗ್ಬೇಕು, ಸೊ ಇವೆಲ್ಲ ಅನ್ಸೆನ್ಸ್ ಏಜ್ ಅದು ಕಾಮನ್ ಅದು. ಓಕೆನಾ, ಎಲ್ಲ ಬಿಟ್ಟು ಯೋಗ್ಯ ಎಲ್ಲರ ಕೈಲಿ ಆಗಲ್ಲ ಅದು. ಸೊ ಈ ಒಂದು ಆಸೆಗಳನ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡ್ತಾರೆ? ಏನಂತ ಹೇಳಿದ್ರೆ ನಮ್ಮ ಕಷ್ಟಗಳ ಹಂಗೆ ನಮ್ಗೆ ಪಾಠ ಕಲಿಸ್ಬಿಟ್ಟಿದೆ ಸರ್, ನಮ್ಮ ಜೀವನದಲ್ಲಿ ನಡೆದಂತ ಘಟನೆಗಳು, ಕಷ್ಟಗಳು, ನಮ್ಮನ್ನ ಅವಮಾನ ಮಾಡಿದ ರೀತಿಗಳು, ಸೊ ಅವನ್ನೆಲ್ಲ ಒಂದ್ಸತಿ ತಿರುಗಿ ನೋಡಿದಾಗ ಸಿ ಇವೆಲ್ಲ ನನಗೆ ಎಂಜಾಯ್ಮೆಂಟ್ಗಿಂತ ಲೈಫಲ್ಲಿ ಸಾಧನೆ, ಲೈಫಲ್ಲಿ ಗುರಿ, ನಮ್ಮ ಗುರಿ ಮುಟ್ಲೇಬೇಕು. ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಎಷ್ಟು ದೊಡ್ಡ ಸಂಸ್ಥೆನ ಕಟ್ಟಿದ್ದಾರೆ, ಅಟ್ಲೀಸ್ಟ್ ನಾವು ಏನಾದರೂ ಮಾಡಿ ಅವ್ರ ಪಾದ ಧೂಳಾಗ್ಬಿಡೋಣ. ಏನು ಮಾಡೋಕ್ಕಾಗಲ್ಲ ಸರ್ ಅವರಷ್ಟು, ನಾವು ಮಾಡೋಕ್ಕೆ ಸಾಧ್ಯನೂ ಇಲ್ಲ, ಕನ್ಸು ಮನಸ್ಸಲ್ಲೂ ಯೋಚನೆ ಮಾಡೋಕ್ಕಲ್ಲ, ಅಟ್ಲೀಸ್ಟ್ ಅವ್ರ ಪಾದ ಧೂಳಾದ್ರೂ ನಾವು ಆಗಬೇಕು ಅನ್ನೋ ಒಂದು ಆಸೆ ನಮ್ಮಲ್ಲಿ, ಆ ಲೆವೆಲ್ಗೆ ನಮ್ಮನ್ನು ಉಚ್ಚೆಗುರಿಸ್ಬಿಟ್ಟಿದೆ ಸರ್. ಈ ಥರ ಕೆಲಸಗಳನ್ನ ಮಾಡಬೇಕು, ರೋಡಲ್ಲಿ ಬಿದ್ದಿರೋರನ್ನ ಕರ್ಕೊಂಬರ್ಬೇಕು, ಸಹಾಯ ಮಾಡಬೇಕು. ಎಷ್ಟೋ ಜನ ಕೇಳ್ತಾರೆ, ನೀನು ಹೋಗಪ್ಪ ಆರಾಮಾಗಿ, ಇದಿನ್ನು ಏಜ್ ಇದೆ, ಎಂಜಾಯ್ ಮಾಡೋ ಲೈಫ್ ಇದೆ, ಹಂಗೆ ಹಂಗೆ ಅಂತ. ಸರ್ ನೀವು ನಂಬಲ್ಲ, ಇದು ನಿಮಗೆ ಹೇಗೆ ತಿಳ್ಕೊತೀರೋ ಗೊತ್ತಿಲ್ಲ, ಬಟ್ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಯಾವುದೇ ಥರದ ಫುಡ್ಡಲ್ಲಿ ನಾನು ಕಮ್ಮಿ ಮಾಡಿಲ್ಲ. ಯಾರಿಗಾಗಿರ್ಬೋದು ವಾರ ಬಂತು ಅಂದ್ರೆ ಅವ್ರಿಗೆ ಏನು ಬೇಕೋ ಅದನ್ನು ನಾನು ಕಮ್ಮಿ ಮಾಡಿಲ್ಲ. ಶಿವಕುಮಾರ ಸ್ವಾಮೀಜಿ ಅವ್ರಿಗಿಂತ ನಾನು ಈ ಆ ಸಂಸ್ಥೆ ಶುರು ಮಾಡೋಕ್ಕಿಂತ ಮುಂಚೆ ನಾನು ತುಂಬ ನಾನ್ ವೆಜ್ ಪ್ರಿಯ ಸರ್, ನಾನ್ ವೆಜ್ ಅಂದರೆ ಪ್ರಾಣ ನನಗೆ, ನಾನ್ ವೆಜ್ ಇಲ್ಲದೆ ಊಟನೇ ಮಾಡ್ತಿರ್ಲಿಲ್ಲ. ಸೊ ಈ ಆಶ್ರಮ ಶುರು ಮಾಡಿದ್ಮೇಲೆ ನಾನು ಶಿವಕುಮಾರ ಸ್ವಾಮೀಜಿ ಅವ್ರನ್ನ ಆರಾಧಿಸ್ತಾ ಇದ್ದೀನಿ, ಅವರು ನಮ್ಮ ಆಶ್ರಮದಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೆ 3 ವರ್ಷ ಆಯ್ತು ಸರ್ ಒಂದು ಮೊಟ್ಟೆ ಕೂಡ ನಾನು ತಿನ್ನ. ಸೊ ಇಲ್ಲಿರೋರ್ಗೆ ಯಾರಿಗೂ ನಾನು ತಿನ್ಬೇಡಿ ಅಂತ ಹೇಳಲ್ಲ, ಬಟ್ ನನ್ನ ಭಕ್ತಿ ನನ್ನ ಪ್ರೀತಿ ಅವ್ರಿಗೆ ನಾನು ನನ್ನ ಕಡೆಯಿಂದ ನನ್ನ ಸಮರ್ಪಣೆ ಇಷ್ಟು ಸರ್. ನಾನು ನೀವು ನಡೆದಂತ ದಾರಿಯಲ್ಲಿ ನನ್ನ ಕೈಲಾದಷ್ಟು ಮಟ್ಟಕ್ಕೆ ನಡೀತಾ ಇದ್ದೀನಿ, ಹಾಗಾಗಿ ನಾನು ನನ್ನ ಕೆಲವೊಂದು ಆಸೆಗಳನ್ನ ನಾನು ತ್ಯಜಿಸಿ ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದೀನಿ. ನಮ್ಮ ತೀರ ಒಂದು ಮೊಟ್ಟೆ ಕೂಡ ತಿಂದು 3 ವರ್ಷ ಆಯ್ತು ನಾನು. ಸೊ ಇಲ್ಲಿರೋರಿಗೆಲ್ಲ ನಾನ್ ವೆಜ್ ಎಲ್ಲ ಮಾಡ್ಕೊಡ್ತೀನಿ? ಖಂಡಿತ ಸರ್, ಇಲ್ಲಿ ಈ ಒಂದು ಈ ಗುರುಗಳು ಇರುವಂತ ಜಾಗಕ್ಕೆ ಯಾರು ಬರೋ ತರ ಇರೋದಿಲ್ಲ. ಸೊ ಅವ್ರು ಅಲ್ಲಿ ಆರಾಮಾಗಿ ಊಟ ಮಾಡ್ಬೋದು ಅವ್ರಿಗೆಲ್ಲ ತರದ್ದು ಸರ್. ಈಗ ನೋಡಿ, ದೇವರು ಕೊನೆಗಳಿಗೆ ಸರ್ ಇಲ್ಲಿ ಯಾವ ಕ್ಷಣದಲ್ಲಿ ಯಾರು ಏನ್ ಬೇಕಾಗ್ಬೋದು, ಇನ್ಕ್ಲೂಡ್ ನಾನು ಕೂಡ, ಯಾವ ಟೈಮಲ್ಲಿ ನಮ್ಗೆ ಯಾವ ತರ ಬೇಕಾದ್ರೆ ಬರ್ಬೋದು. ಬಟ್ ಅವ್ರನ್ನ ನಾನು ಅತ್ತಿನ್ಬೇಡಿ, ಎತ್ತಿನ್ಬೇಡಿ, ನೀವು ಹಿಂಗೆ ಇರಬೇಕು, ನೀವು ಇಲ್ಲಿ ಕೂತ್ಕೋಬಾರ್ದು, ಅಲ್ಲಿ ಕೂತ್ಕೋಬಾರ್ದು, ಅವೆಲ್ಲ ಕಂಡೀಷನ್ಸ್ ಇಲ್ಲ ಸರ್. ಹ್ಯಾಪಿಯಾಗಿರ್ಬೇಕು, ಹ್ಯಾಪಿಯಾಗಿ ತಿನ್ಬೇಕು, ಹ್ಯಾಪಿಯಾಗಿ ಜಾಲಿಯಾಗಿರ್ಬೇಕು. ಇರೋಷ್ಟು ದಿನ ನಾನೊಂದು ಮನೇಲಿದ್ದೀನಿ, ಇವ್ರು ನನ್ನ ಮಗ, ಇವರೆಲ್ಲ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪಂದಿರು, ನೀವೆಲ್ಲ ನಮ್ಮ ಬಂಧು ಬಾಳ ಬಂದವರು ಅನ್ನೋ ರೀತಿಯಲ್ಲಿ ಅವ್ರನ್ನ ಇರಬೇಕು ಅನ್ನೋ ಉದ್ದೇಶಕ್ಕೆ ಇವತ್ತು ಒಂದು ಸಂಸ್ಥೆ ಶುರು ಮಾಡಿರೋ ಸರ್. ಓಕೆ, ಏನೇನು ಫುಡ್ ಕೊಡ್ತಾ ಇದ್ದೀನಿ ಇಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ? ರೆಗ್ಯುಲರ್ ಆಗಿ ಮುದ್ದೆ ಅವ್ರಿಗೆ, ನಾನ್ ವೆಜ್ ಏನ್ ಬೇಕೋ ಎಲ್ಲ ವ್ಯವಸ್ಥೆನೂ, ಅಂದ್ರೆ ವಾರಕ್ಕೆ ಒಂದ್ ಟೈಮ್ ಆ ತರ ಯಾರಾದ್ರೂ ದಾನಿಗಳೇ ಬಂದು ಹೆಲ್ಪ್ ಮಾಡ್ತಾರೆ. ಅದು ಬಿಟ್ರೆ ಬೆಳಿಗ್ಗೆ ಟಿಫನ್ಗೆ ಚಪಾತಿ ಅಥವಾ ರೈಸ್ ಐಟಮ್ ಅಲ್ಲೇ ಪಲಾವು ಆ ತರದ್ದು ಏನ್ ಬೇಕೋ ಅವ್ರಿಗೆ ನಾವು ವ್ಯವಸ್ಥೆ ಮಾಡ್ತಾ ಇದೀವಿ. ಮೆಡಿಷನ್ ಅಂತ ಬಂದಾಗ್ಲೇ ನಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ ಸರ್. ನಮಗೆ ಮೇಯ್ನ್ ಆಗಿ ಬೇಕಾಗಿರೋದು ಮೆಡಿಷನ್ಗಳು. ಸೊ ರೇಷನ್ ತಿಂಗಳಿಗೆ ತುಂಬಾ ಖರ್ಚು ಬರ್ತಾ ಇದೆ, ಬಟ್ ಆದ್ರೆ ಕೆಲವರು ತಂದು
ಇದೆಲ್ಲ ಕೆಲವರು ಏನ್ ಮಾಡ್ತಾರೆ, ಸೊಸೈಟಿ ಅಕ್ಕಿನ ಫ್ರೀಯಾಗಿ ತಂದು ಕೊಡ್ತಾರೆ. ಸೊಸೈಟಿ ಅಕ್ಕಿ ಅಂದ್ರೆ ಸಿಗುತ್ತೆ, ಅದನ್ನ ಫ್ರೀಯಾಗಿ ತಂದು ಕೊಟ್ಬಿಡ್ತಾರೆ. ಬಾಕಿ ಇದು ಸೊಸೈಟಿ ಅಕ್ಕಿ ಯಾವಾಗ್ಲೂ ರೆಗ್ಯುಲರ್ ಆಗಿ ಕೊಡಕ್ಕಾಗಲ್ಲ ಇವ್ರಿಗೆ, ಯಾಕಂದ್ರೆ ಅವ್ರಿಗೆ ಕಫ ಮತ್ತೆ ಬೇರೆ ಬೇರೆ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಮುದ್ದೆ ಆ ತರದೆಲ್ಲ ನಾವು ಜಾಸ್ತಿ ಕೊಡ್ತೀವಿ.